ಹಾಯ್ ಫ್ರೆಂಡ್ಸ್, ಭದ್ರಾ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ವೀರಭದ್ರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಾನ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂದರೆ ಮತದಾರರ ಗುರುತಿನ ಚೀಟಿ ಅಂದರೆ ಎಪಿಕ್ ಕಾರ್ಡನ್ನು ನಾವು ಆನ್ಲೈನ್ನಲ್ಲಿ ಅದು ಕೂಡ ಮೊಬೈಲ್ನಲ್ಲಿಯೇ ನಾವು ಹೇಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಎಂಬುದರ ಡೀಟೇಲ್ಸನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಲೆಟ್ಸ್ ಕಂಟಿನ್ಯೂ ವಾಚ್. ಸರಿ, ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿ. ಎಕ್ಸಾಂಪಲ್, ಇಲ್ಲಿ ನಾನು ಕ್ರೌಮ್ ಬ್ರೌಸರ್ ಅಪ್ಲಿಕೇಶನನ್ನು ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ NVSP ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, NVSP ಅಂತಂದರೆ ನ್ಯಾಷನಲ್ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತೇಳಿ ಅರ್ಥ. ನಾವು ಈ ರೀತಿ NVSP ಟೈಪ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಮಗೆ ಫಸ್ಟ್ ಒಂದು ಲಿಂಕ್ ಕಾಣುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಅಧಿಕೃತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ, ನ್ಯಾಷನಲ್ ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತೇಳಿ. ಇಲ್ಲಿ ನಾವು ಈಗ ನಾವು ಮತದಾರರ ಗುರುತಿನ ಚೀಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಂದರೆ ಎಪಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಇಲ್ಲಿ ನಾವು ಎಪಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕಿಂತ ಮೊದಲು ನಾವು ಈ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಬೇಕಾಗತ್ತೆ. ಅಂದರೆ ಲಾಗಿನ್ ಆಗುವುದಕ್ಕಿಂತ ಮೊದಲು ನಾವು ಫಸ್ಟ್ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾಗತ್ತೆ. ಹಾಗಾದರೆ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳೋದು ಹೇಗೆ? ಆ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಳ್ಳಬೇಕಾದ್ರೆ ನಮ್ಮ ಬಳಿ ಏನೆಲ್ಲ ಮಾಹಿತಿ ಇರಬೇಕು ಅನ್ನೋದಾದರೆ, ನಾವು ಈ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಆಗಬೇಕಾದ್ರೆ ನಮ್ಮ ಬಳಿ ಕಂಪಲ್ಸರಿ ಒಂದು ಮೊಬೈಲ್ ನಂಬರ್, ಒಂದು ಎಪಿಕ್ ಕಾರ್ಡ್ ನಂಬರ್, ಹಾಗೂ ಒಂದು ಜಿಮೇಲ್ ಅಕೌಂಟ್ ಅಥವಾ ಇಮೇಲ್ ಅಕೌಂಟ್ ID ಇರಬೇಕಾಗತ್ತೆ. ಇಷ್ಟೆಲ್ಲ ಇಟ್ಕೊಂಡು ನಾವು ರಿಜಿಸ್ಟರ್ ಆಗಬಹುದು. ಸರಿ, ಈಗ ನಾವು ಮೊದಲು ರಿಜಿಸ್ಟರ್ ಆಗೋಣ. ಇಲ್ಲಿ ಕೆಳಗಡೆ ಲಾಗಿನ್ ಬಾರ್ ರಿಜಿಸ್ಟರ್ ಅಂತ ಕಾಣಿಸ್ತದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ನಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ಸದ್ಯ ನಾವು ಇನ್ನೂ ಯೂಸರ್ ನೇಮ್ ಪಾಸ್ವರ್ಡನ್ನು ನಮ್ಮ ಬಳಿ ಇಲ್ಲ. ಸೊ ನಾವು ಫಸ್ಟು ರಿಜಿಸ್ಟರ್ ಆಗಬೇಕಾಗತ್ತೆ. ಇಲ್ಲಿ ಕೆಳಗಡೆ ನೋಡಿ, ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್, ಅಂದರೆ ನೀವು ಹೊಸ ಚಂದಾದಾರರಾಗಿ ರಿಜಿಸ್ಟರ್ ಆಗಿ ಮೊದಲು ಅಂತೇಳಿ ಕೇಳ್ತಾ ಇದೆ. ಸೊ ನಾವಿಲ್ಲಿ ಕೆಳಗಡೆ ಡೋಂಟ್ ಹ್ಯಾವ್ ಅಕೌಂಟ್ ರಿಜಿಸ್ಟರ್ ಆ್ಯಸ್ ಎ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಇದೆ. ನೀವು ಒಂದು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ, ನಂತರ ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಇದೆಯಲ್ಲ, ಆ ಒಂದು ಕ್ಯಾಪ್ಚಾ ಕೋಡನ್ನು ಕೆಳಗಡೆ ಬಾಕ್ಸಲ್ಲಿ ಸೇಮ್ ಅದೇ ರೀತಿ ಟೈಪ್ ಮಾಡಿ. ಬಟ್ ಇಲ್ಲಿ ಕ್ಯಾಪ್ಚಾ ಕೋಡ್ ಬಹಳ ಸೂಕ್ಷ್ಮ, ನೀವು ಕರೆಕ್ಟಾಗಿ ನೋಡಿಕೊಂಡೆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ. ಎಂಟರ್ ಮಾಡಿ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮೇಲ್ಗಡೆ ಏನು ಮೊಬೈಲ್ ನಂಬರನ್ನು ಕೊಟ್ಟಿರ್ತೀರೋ ಆ ಒಂದು ಮೊಬೈಲ್ ನಂಬರ್ಗೆ 6-digit ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗತ್ತೆ. ಮೊಬೈಲ್ ನಂಬರ್ ವೆರಿಫೈ ಆದ ಮೇಲೆ ಇಲ್ಲಿ ಕೆಳಗಡೆ ಐ ಹ್ಯಾವ್ ಎಪಿಕ್ ನಂಬರ್ ಇದೆಯಾ, ಅದನ್ನು ರೇಡಿಯೋ ಬಟನ್ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಿರಿ. ನೀವು ಯಾವಾಗ ಮೊಬೈಲ್ ನಂಬರ್ ವೆರಿಫೈ ಮಾಡ್ತೀರೋ ತಕ್ಷಣ ಕೆಳಗಡೆ ಈಗೇನು ಫ್ರೀಜ್ ಆಗಿದೆಯಲ್ಲ, ಎಪಿಕ್ ನಂಬರ್, ಇಮೇಲ್, ಪಾಸ್ವರ್ಡ್ ಅಂತೇಳಿ, ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿ ನೀವು ಮೊಬೈಲ್ ನಂಬರನ್ನು ವೆರಿಫೈ ಮಾಡಿದ ತಕ್ಷಣ ಈ ಒಂದು ಫ್ರೀಜ್ ಆಗಿರ್ತಕ್ಕಂಥ ಬಾಕ್ಸ್ ಅನ್ಫ್ರೀಜ್ ಆಗತ್ತೆ. ಆಗ ನಿಮ್ಮ ಬಳಿ ಇರ್ತಕ್ಕಂಥ ಎಪಿಕ್ ನಂಬರನ್ನು ಎಂಟರ್ ಮಾಡಿ, ಇಮೇಲ್ ID ಎಂಟರ್ ಮಾಡಿ, ಪಾಸ್ವರ್ಡನ್ನು ಎಂಟರ್ ಮಾಡಿ, ಕನ್ಫರ್ಮ್ ಪಾಸ್ವರ್ಡ್ ಸೇಮ್ ಪಾಸ್ವರ್ಡನ್ನು ರಿಪೀಟ್ ಮಾಡಿ. ಇಲ್ಲಿ ನೀವು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕೆಳಗಡೆ ಯಾವ ರೀತಿ ನಿಮ್ಮ ಪಾಸ್ವರ್ಡ್ ಪ್ಯಾಟರ್ನ್ ಇರಬೇಕು ಅಂತೇಳಿ ಕೆಳಗಡೆ ಕೂಡ ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾಸ್ವರ್ಡ್ ಕಡ್ಡಾಯವಾಗಿ 6-digit ಇರಬೇಕಾಗತ್ತೆ. ಅದರಲ್ಲೂ ಕೂಡ ನ್ಯೂಮರಿಕಲ್ ನಂಬರ್ ಕಂಪಲ್ಸರಿ, ಹಾಗೂ ಅಟ್ಲೀಸ್ಟ್ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕಾಗತ್ತೆ, ಹಾಗೂ 1 upper case ಕಂಪಲ್ಸರಿ ಇರಬೇಕಾಗತ್ತೆ ಆ ಒಂದು ಪಾಸ್ವರ್ಡಲ್ಲಿ. ಎಕ್ಸಾಂಪಲ್ ಆಗಿ ಈ ಮೇಲ್ಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತದಿಲ್ಲ ಒಂದು ಪಾಸ್ವರ್ಡ್, ಅದೇ ರೀತಿ ಇರಬೇಕಾಗತ್ತೆ. ನೆಕ್ಸ್ಟ್ ಇಷ್ಟೆಲ್ಲ ಎಂಟರ್ ಮಾಡಿ ನೀವು ಇಲ್ಲಿ ರಿಜಿಸ್ಟರ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಆಗ್ತೀರಾ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆಗುತ್ತೆ. ಸದ್ಯ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಸೊ ನಿಮಗೆ ಅದಕ್ಕಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸರ್, ಈಗ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ, ಈಗ ನಾವು ನೆಕ್ಸ್ಟ್ ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಬೇಕಾದ್ರೆ ನೀವು ಏನು ರಿಜಿಸ್ಟರ್ ಮಾಡ್ತೀರೋ ತಕ್ಷಣ ನಿಮಗೆ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಕೇಳುತ್ತೆ. ಸರ್, ಈಗ ನಾನು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡ್ತೀನಿ. ಇಲ್ಲಿ ನಿಮ್ಮ ಯೂಸರ್ ನೇಮ್ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ ಆಗಿರುತ್ತೆ, ಹಾಗೂ ಪಾಸ್ವರ್ಡ್, ನೀವು ಏನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡಿದ್ದೀರೋ ಅದೇ ನಿಮ್ಮ ಒಂದು ಪಾಸ್ವರ್ಡ್ ಆಗಿರುತ್ತೆ. ಸರಿ, ನಾನು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡನ್ನು ಎಂಟರ್ ಮಾಡಿ ಕೆಳಗಡೆ ಕ್ಯಾಪ್ಚಾ ಕೋಡ್ ಕೂಡ ಎಂಟರ್ ಮಾಡಿ ಲಾಗಿನ್ ಆಗ್ತಾ ಇದ್ದೀನಿ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಲಾಗಿನ್ ಪ್ರೋಸೆಸ್ ಓಪನ್ ಆಗುತ್ತೆ. ಸರಿ, ಈಗ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ಈ ಎಪಿಕ್ ಡೌನ್ಲೋಡ್ ಅಂತ ಇದೆ.
ಇದರ ಮೇಲಾದರೂ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಡೌನ್ಲೋಡ್ ಈ ಎಪಿಕ್ ಅಂತ ಕಾಣಿಸ್ತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಡೌನ್ಲೋಡ್ ಎಲೆಕ್ಟ್ರಾನಿಕ್ ಕಾಪಿ ಆಫ್ ಎಪಿಕ್ ಕಾರ್ಡ್ ಅಂತೇಳಿ. ಸರಿ, ಇಲ್ಲಿ ಐ ಹ್ಯಾವ್ ಎಪಿಕ್ ನಂಬರ್ ಫಾರ್ಮ್ ರೆಫರೆನ್ಸ್ ನಂಬರ್, ಅಂದರೆ ನಿಮ್ಮ ಬಳಿ ಎಪಿಕ್ ಕಾರ್ಡ್ ನಂಬರ್ ಇದ್ದರೆ ಎಪಿಕ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನೀವು ಆನ್ಲೈನ್ ಮೂಲಕ ನೀವೇನಾದರೂ ಅರ್ಜಿನ ಸಲ್ಲಿಸಿದರೆ ಆ ಒಂದು ರೆಫರೆನ್ಸ್ ನಂಬರ್ ಮೂಲಕ ಕೂಡ ನೀವು ಡೌನ್ಲೋಡ್ ಮಾಡಿಕೊಳ್ಬೋದು. ಸದ್ಯ ನಮ್ಮ ಬಳಿ ಎಪಿಕ್ ಕಾರ್ಡ್ ನಂಬರ್ ಇದೆ, ಆ ಒಂದು ಎಪಿಕ್ ಕಾರ್ಡ್ ನಂಬರ್ ಎಂಟರ್ ಮಾಡ್ತೀನಿ. ಸರಿ, ಎಪಿಕ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿದ್ದೀನಿ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡ ಮೇಲೆ ಇಲ್ಲಿ ಕೆಳಗಡೆ ಸರ್ಚ್ ಎಂಬ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಆ ಒಂದು ಎಪಿಕ್ ಕಾರ್ಡ್ಗೆ ಸಂಬಂಧಿಸಿದ ಡೀಟೇಲ್ಸ್ ಕೂಡ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಎಪಿಕ್ ನಂಬರ್, ನೇಮ್, ರಿಲೇಟಿವ್ ನೇಮ್, ಸ್ಟೇಟ್, ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್, ಮೊಬೈಲ್ ನಂಬರ್ ಕೂಡ ಕಾಣುತ್ತೆ. ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೋಡ್ತಾ ಇದ್ರಲ್ಲ, ಪ್ಲೀಸ್ ಅಥೆಂಟಿಕೇಟ್ ಯೂಸಿಂಗ್ OTP ವೆರಿಫಿಕೇಶನ್ ಅಂತಿದೆ. ಅಂದರೆ ಒಂದು OTPಯನ್ನು ವೆರಿಫಿಕೇಶನ್ ಮಾಡಬೇಕಾಗತ್ತೆ. ಇಲ್ಲಿ ನೀವು OTPಯನ್ನು ಪಡೆಯಬೇಕಾದ್ರೆ ನೀವು ಕಂಪಲ್ಸರಿ ನೀವು ಅರ್ಜಿಯನ್ನು ಸಲ್ಲಿಸುವ ಸಂದರ್ಭದಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿಸಿರಬೇಕಾಗತ್ತೆ. ಹಾಗಿದ್ರೆ ಮಾತ್ರ ನಿಮಗೆ OTP ಬರುತ್ತೆ. ಇಲ್ಲಿ ಮೊಬೈಲ್ ನಂಬರ್, ಇಲ್ಲಿ ನಮ್ಮ ಒಂದು ಮೊಬೈಲ್ ನಂಬರ್ ಕೊನೆಯ 4 ಡಿಜಿಟ್ ಮೊಬೈಲ್ ನಂಬರ್ ಇರುತ್ತೆ, ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPಯನ್ನು ನಾವು ವೆರಿಫೈ ಮಾಡಬೇಕಾಗತ್ತೆ. ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ OTPಯನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಮಾಡಬೇಕಾಗತ್ತೆ. ಸರಿ, ಇಲ್ಲಿ ನಾನು OTPಯನ್ನು ಎಂಟರ್ ಮಾಡ್ತಾ ಇದ್ದೀನಿ. OTPಯನ್ನು ಎಂಟರ್ ಮಾಡಿ ವೆರಿಫೈ ಮಾಡಿದ ತಕ್ಷಣ OTP ವೆರಿಫಿಕೇಶನ್ ಡನ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ. ಈಗ ನಮಗೆ ಮತ್ತೆ ಒಂದು ಕ್ಯಾಪ್ಚಾ ಕೋಡ್ ಕೇಳುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸಿರುವ ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ನಾವು ಎಪಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಸರಿ, ಈಗ ನಾನು ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಕಾಣಿಸ್ತದೆಯಲ್ಲ, ಆ ಒಂದು ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡ್ತಾ ಇದ್ದೀನಿ. ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಈ ಎಪಿಕ್ ಅಂತಿದೆಯಲ್ಲ, ಎಪಿಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಎಪಿಕ್ ಕಾರ್ಡ್ ನಮಗೆ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಕಂಗ್ರಾಚುಲೇಷನ್, ಯುವರ್ ಎಪಿಕ್ ಫಾರ್ ದ ಎಪಿಕ್ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಜನರೇಟೆಡ್. ಪ್ಲೀಸ್ ಸೇವ್ ಯುವರ್ ಕಾಪಿ ಆಫ್ ಈ ಎಪಿಕ್ ಫಾರ್ ಫ್ಯೂಚರ್ ಯೂಸ್. ಡೋಂಟ್ ಶೇರ್ ದಿಸ್ ವಿತ್ ಅದರ್ಸ್ ಟು ಅವಾಯ್ಡ್ ಮಿಸ್ ಯೂಸ್ ಅಂತೇಳಿ ಬರ್ತಾ ಇದೆ. ಹಾಗಾದರೆ ನಮಗೆ ಈ ಒಂದು ಎಪಿಕ್ ಕಾರ್ಡ್ ಎಲ್ಲಿ ಡೌನ್ಲೋಡ್ ಆಗಿರುತ್ತೆ ಅಂತಂದರೆ, ಇಲ್ಲಿ ಮೇಲ್ಗಡೆ ಇಲ್ಲಿ ಒಂದು ಆರೋ ಮಾರ್ಕ್ ಕಾಣಿಸ್ತದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಡೌನ್ಲೋಡ್ಸ್ ಅಂತ ಕಾಣಿಸ್ತದೆಯಲ್ಲ, ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟಲ್ಲಿ ನೋಡ್ಬೋದು ಈ ಎಪಿಕ್ ಅಂತ ಕಾಣಿಸ್ತದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ನಲ್ಲಿ ಒಂದು PDF ರೀಡರ್ ಇರುತ್ತೆ, ಆ ಒಂದು PDF ವಿವ್ ಅಥವಾ ರೀಡರನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನಿಮ್ಮ ಒಂದು ಎಪಿಕ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಈ ರೀತಿ ನೀವು ಆನ್ಲೈನ್ನಲ್ಲಿ ನಿಮ್ಮ ಒಂದು ಎಪಿಕ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ವಾಟ್ಸಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಎ ಲಾಟ್. ಜೈ ಹಿಂದ್.